subscribe now and press the bell icon. Never miss an update. ಹಾಯ್ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಡಾಕ್ಟರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಯುಗಾದಿ ಪ್ರಯುಕ್ತ ಮಾಡುವಂತಹ ತೊಗರಿ ಬೇಳೆ ಹೋಳಿಗೆ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಅದರದ್ದು ಹೂರ್ಣದ್ದು ಸಾರಿನ ರೆಸಿಪಿ ನಾಳೆ ಅಥವಾ ನಾಡದ್ದು ಹಾಕ್ತೀನಿ. ಈಗ ನೋಡಿ, ಒಂದು ಕಪ್ ತೊಗರಿ ಬೇಳೆನ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಮತ್ತು ಒಂದು ಎರಡು ಸತಿ ಚೆನ್ನಾಗಿ ಅದನ್ನು ತೊಳ್ಕೊಳ್ಳಿ. ತೊಳೆದಿದ್ರಿಂದ ಅದರ ಸ್ಟಾರ್ಚ್ ಎಲ್ಲ ಹೋಗುತ್ತೆ, ಏನಾದರೂ ಐ ಮೀನ್ ಇದು ಹೋಳಿಗೆಳಿದ್ರೆ ಹೋಗುತ್ತೆ. ಈಗ ಅದನ್ನು ಒಂದು ಬೌಲ್ಗೆ ವೈಡ್ ಪ್ಯಾನ್ಗೆ ಟ್ರಾನ್ಸ್ಫರ್ ಮಾಡಿ, ಎಲ್ಲ ನೀರು ಬಸ್ದುಬಿಟ್ಟು ವೈಡ್ ಪ್ಯಾನಿಗೆ ಟ್ರಾನ್ಸ್ಫರ್ ಮಾಡಿ. ಈಗ ಒಂದು ಕಪ್ಪಿಗೆ ನೀವು 4 ಕಪ್ಪು ನೀರು ಹಾಕಿದರೆ ಸಾಕಾಗುತ್ತೆ. 4 ಕಪ್ಪು ನಾರ್ಮಲ್ ನೀರು ಹಾಕಿ ಅದಕ್ಕೆ ಇವಾಗ ಬೇಕಾಗಿರೋದೆಲ್ಲ ಸೇರಿಸ್ಬಿಟ್ಟು ಒಂದು ಲೋ ಫ್ಲೇಮಲ್ಲಿ ಇಡಿ. ಹಾಂ, ಒಂದು ಪಿಂಚು ಸಾಲ್ಟು ಮತ್ತು ಒಂದೆರಡು ಪಿಂಚು ಟರ್ಮರಿಕ್ ಪೌಡ್ರ್, ಅಂದರೆ ಅರಶಿನ ಪುಡಿ. 1 ಟೀಸ್ಪೂನು ನಾನು ಆಲಿವ್ ಆಯಿಲ್ ಹಾಕಿದ್ದೀನಿ, ಯಾವುದೇ ಆಯಿಲ್ ಆಗುತ್ತೆ. ಹಾಕ್ಬಿಟ್ಟು ಡೈರೆಕ್ಟಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು, ಇವಾಗ ನೋಡಿ 6 ಮಿನಿಟ್ಸ್ ಆಗಿದೆ. 6 ಮಿನಿಟ್ಸ್ ನಂತರ ಹೆಂಗೆ 6 to 8 ಮಿನಿಟ್ಸ್ ಆದಮೇಲೆ ನೋಡಿ ಬೆಂದಿಲ್ಲ, ನೋಡಿ ನೋಡಿದ್ರಲ್ಲ. ಈಗ ಅದನ್ನು ಮತ್ತೆ ಹಾಗೆ ಕುಕ್ ಮಾಡಿಬಿಟ್ಟು ಈಗ 15 ಮಿನಿಟ್ಸ್ ಆದಮೇಲೆ ನೋಡಿ ಹೆಂಗಾಗಿದೆ. ಈಗ ಚೆನ್ನಾಗಿ ಬೆಂದು ಬಂದಿದೆ ನೋಡಿ, ಹೌದಾ. ಈಗ ಬೆಂದು ಬಂದಿರೋದ್ರಿಂದ ಅದರದ್ದು ಇದು ಕಟ್ನ ತೆಕ್ಕೊಳ್ಳೋಣ. ಆ ಕಟ್ಟಿನ ಸಾರು ಮಾಡ್ತಾರಲ್ವಾ, ಸೊ ಅದೆಲ್ಲ ಬೇಳೆನೆಲ್ಲ ಬಸ್ತುಕೊಳ್ಳಿ. ಒಂದು ಸೀವ್ನಲ್ಲಿ ಬಸ್ದುಬಿಟ್ಟು ಆ ಸಾರನ್ನ ಸೆಪ್ರೇಟಾಗಿ ತೆಗೆದಿಡಿ. ಈಗ ಅದಕ್ಕೆ ಬೆಲ್ಲ ಹಾಕಬೇಕಲ್ಲ, 2 ಟೇಬಲ್ಸ್ಪೂನ್ ನೀರನ್ನ ಲೋ ಫ್ಲೇಮಲ್ಲಿ ಇಡಿ. ಒಂದು ಪ್ಯಾನ್ ಒಂದು ಬೌಲಲ್ಲಿ ಹಾಕಿಬಿಟ್ಟು ಅದಕ್ಕೆ 1 ಕಪ್ಪು ಬೆಲ್ಲ ಹಾಕ್ಕೊಳ್ಳಿ. 1 ಕಪ್ ತೊಗರಿ ಬೇಳೆಗೆ 1 ಕಪ್ ಬೆಲ್ಲ ಮತ್ತು 1/2 ಕಪ್ಪು ತೆಂಗಿನ ತುರಿ ಮಿಕ್ಸಿಲಿ ಹಾಕಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡಿರೋದು ನೀರು ಹಾಕಬಾರ್ದು, ಪಲ್ಸ್ ಮಾಡಿರೋವಂಥದ್ದು ಹಾಕಬೇಕು. ಇವಾಗ ನೋಡಿ ಅದನ್ನು ಚೆನ್ನಾಗಿ ಕರಗಿಸ್ಕೊಳ್ಳಿ. ಅದು ಕರಗಿಸಿದ್ರೆ ಸಾಕು, ಇದಕ್ಕೆ ಅಂಟ್ಗಿಂಟೇನೂ ಬರಬೇಕಂತಿಲ್ಲ, ಜಸ್ಟ್ ಕರಗಿದರೆ ಸಾಕು. ಈಗ ಕರಗಿದಂತಹ ಬೆಲ್ಲನ ನಾವು ಯಾವ ಪ್ಯಾನಲ್ಲಿ ಬೇಳೆದು ಮಿಕ್ಸ್ ಮಾಡ್ಕೋತೀವೋ ಅದರಲ್ಲಿ ಹಾಕ್ಕೊಳ್ಳಿ, ಅದರಲ್ಲಿ ಇದು ಮಾಡ್ಕೊಳ್ಳಿ, ಜರಡಿ ಮಾಡ್ಕೊಳ್ಳಿ. ಈಗ ಅದು ನೋಡಿ, ಆ ಬೇಯಿಸಿದ ಬೆಲ್ಲ ಇದು ಬೇಳೆ ಇದೆಯಲ್ಲ ಅದನ್ನ ಹಾಕ್ಕೊಳ್ಳಿ. ಹಾಗೆ 1/2 ಕಪ್ಪು ನಾನು ತೆಂಗಿನ ತುರಿನ ಮಿಕ್ಸಿನಲ್ಲಿ ಹಾಕ್ಬಿಟ್ಟು ಪಲ್ಸ್ ಮಾಡಿಟ್ಟಿದ್ದೀನಿ. ನೀರ್ಗಿರೇನೂ ಹಾಕಬೇಡಿ ಪಲ್ಸ್ ಮಾಡುವಾಗ. ಇವಾಗ ಅದನ್ನೆಲ್ಲ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಸ್ಟೀರ್ ಮಾಡ್ತಾ ಇರಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು. ಇವಾಗ ನೋಡಿ 5-6 ನಿಮಿಷದ ನಂತರ ಹೆಂಗಾಗಿದೆ ನೋಡಿ. ಹೈ ಫ್ಲೇಮ್ ಮಾಡಬೇಡಿ, ಮೀಡಿಯಂ ಕೂಡ ಮಾಡಬೇಡಿ, ಸೀದೋಗ್ಬಿಡುತ್ತೆ, ತಳ ಹಿಡಿದು ಬಿಡುತ್ತೆ. ಈಗ ನೋಡಿ ಹೇಗಾಗಿದೆ, ನೋಡಿ ತಳ ಬಿಡ್ತಾ ಇದೆ. ಅಷ್ಟಾದರೆ ಸಾಕು, ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಮಿಕ್ಸ್ ಮಾಡಬೇಕಾದ್ರೆ ತಳ ಬಿಟ್ಟರೆ ಸಾಕು, ಅದೇ ಪ್ರೂಫು. ಈಗ ಅದಕ್ಕೆ 2 ಪಿಂಚು ಜಾಯಿಫಳದ್ದು ಪೌಡ್ರ್ ಹಾಕಿ, ವಾಯು ಅಲ್ವಾ ಇದು, ಅದಕ್ಕೋಸ್ಕರನೇ 1 ಟೀಸ್ಪೂನು ಏಲಕ್ಕಿ ಪುಡಿ ಹಾಕಿ ಚೆನ್ನಾಗೊಂದು ಮಿಕ್ಸ್ ಕೊಡಿ. ಅದಕ್ಕೆ ಮಿಕ್ಸ್ ಕೊಟ್ಬಿಟ್ಟು ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಡಬೇಕು ನಾವು. ಒಂದು 1/4 ಗಂಟೆ 3/4 ಗಂಟೆ ಆಗುತ್ತೆ. ಅದನ್ನು ಕೂಲ್ ಆದಮೇಲೆ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಮತ್ತು ನೀರ್ಗೀರೇನು ಹಾಕಬೇಡಿ, ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಪಲ್ಸ್ ಮಾಡಿ ಇನ್ ಬ್ಯಾಚಸ್. ಈಗ ಪಲ್ಸ್ ಆಗಿದ್ದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಕೆಲವು ಹೋಳಿಗೆ ಮಾಡಿಟ್ಟಿದ್ದೀನಿ, ಸೊ ಸ್ವಲ್ಪನೇ ಇದೆ ನಿಮಗೆ ತೋರಿಸೋಕ್ಕೋಸ್ಕರ. ಇದನ್ನು ಇದ್ರದ್ದು ಲಿಂಬೆಹಣ್ಣಿಗಿಂತ ಸ್ವಲ್ಪ ದೊಡ್ಡ ಬಾಲ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ದೊಡ್ಡ ಬಾಲ್ ಮಾಡಿದ್ದೀನಿ ನಾನು. ಯಾವಾಗಲೂ ಇದು ಇದಕ್ಕೆ ಹೋಳಿಗೆಗೆ ಒಳಗಿನ ಸ್ಟಫಿಂಗ್ ಬಾಲ್ ದೊಡ್ಡದಿರಬೇಕು, ಹೊರಗಿಂದು ಇದರ 1/2 ಇದ್ದರೆ ಒಳ್ಳೆಯದು. ಯಾಕಂದರೆ ನಿಮಗೆ ಸೈಡಿಗೆ ಹಿಟ್ಟೆಲ್ಲ ಉಳಿಯೋದಿಲ್ಲ. ಇವಾಗ ನೋಡಿ ಮಾಡಿದ್ದನ್ನು ಪ್ಲೇಟಲ್ಲಿ ಇಡ್ತಾ ಇದ್ದೀನಿ. ಈಗ ಹೊರಗಿನ ಕಣಕ ತಯಾರು ಮಾಡೋಣ. 1/4 ಕಪ್ ಮೈದಾ ಹಾಕ್ಕೊಳ್ಳಿ ಒಂದು ಬೌಲ್ಗೆ. ಹಾಗೆ ಅದಕ್ಕೆ 2 ಟೇಬಲ್ಸ್ಪೂನು ಅಂದರೆ 1 ಟೀಸ್ಪೂನು, 1 ಟೇಬಲ್ಸ್ಪೂನ್ ಅಂದರೆ 3 ಟೀಸ್ಪೂನ್ ಆಗುತ್ತೆ, 6 ಟೀಸ್ಪೂನು ಚಿರೋಟಿ ರವೆ 2 ಟೇಬಲ್ಸ್ಪೂನು ಹಾಕ್ಕೊಂಡು ಅದಕ್ಕೆ 2 ಪಿಂಚು ಉಪ್ಪು ಹಾಕ್ಕೊಳ್ಳಿ, 2 ಚಿಟಿಕಿ. ಹಾಗೆ 1-2 ಚಿಟಿಕಿ ಅರಶಿನ ಹಾಕ್ಕೊಳ್ಳಿ, 1 ಚಿಟಿಕೆ ಅಥವಾ 2 ಚಿಟಿಕೆ ನಡೆಯುತ್ತೆ, 2 ಚಿಟಿಕೆ ಇದೆ ಅದು. ಚೆನ್ನಾಗೊಂದು ಮಿಕ್ಸ್ ಕೊಡಿ ಕೈಯಿಂದ ಸ್ಪೂನಿಂದ, ಹಾಗೆ ಕೈಯಿಂದನೂ ಮಿಕ್ಸ್ ಮಾಡ್ಕೊಳ್ಳಿ, ಅದು ಬೆಟರು. ಆಯ್ತಲ್ಲ, ಈಗ ಅದಕ್ಕೆ ನೀರು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಒಂದು ಅಂಟು ಸ್ಟಿಕ್ಕಿ ಡೋ ಮಾಡಬೇಕು ನೀವೇ. ಅದ್ರ ನಂತರ ಅದಕ್ಕೆ ಇದು ಎಣ್ಣೆ ಹಾಕೋಬೇಕು. ಇವಾಗ ಸ್ಟಿಕ್ಕಿ ಡೋ ಮಾಡ್ಕೊಳ್ಳಿ, ಸ್ಟಿಕ್ಕಿ ಡೋ ಮಾಡೋ ತನಕ ನೀಡ್ ಮಾಡೋ ಕೆಲಸ ಇಲ್ಲ, ಈಗ ಮಾಡಿದ ನೀಡಿಂಗೆ ಸಾಕಾಗುತ್ತೆ. ನೋಡಿ ನೀಡ್ ಮಾಡ್ತಾ ಇದ್ದೀರಲ್ಲ. ಈಗ ಎಣ್ಣೆ ಹಾಕಿಬಿಟ್ಟು 1 ಟೇಬಲ್ಸ್ಪೂನ್ ಎಣ್ಣೆ ಹಾಕಿ ಫಸ್ಟು, ಚೆನ್ನಾಗಿ ನೀಡ್ ಮಾಡಬೇಕು ಅದನ್ನು. 2 to 3 ಮಿನಿಟ್ಸ್ ನೀಡ್ ಮಾಡಬೇಕು ನೋಡಿ, ಚೆನ್ನಾಗಿ ನೀಡ್ ಮಾಡಬೇಕು. ಈಗ ಮತ್ತೆ 1 ಟೇಬಲ್ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಅದನ್ನು ಹಾಗೆ ರೆಸ್ಟ್ ಮಾಡೋಕ್ಕಿಡಿ ಫಾರ್ ಅವರ್ 1 ಅವರ್, 1 ಗಂಟೆ ತನಕ ರೆಸ್ಟ್ ಮಾಡೋಕ್ಕಿಡಿ. ಆಯ್ತಲ್ಲ, ಈಗ ನೋಡಿ ರೆಸ್ಟ್ ಮಾಡಿದಮೇಲೆ ಹೇಗೆ ಎಷ್ಟು ಚೆನ್ನಾಗಿ ಹಿಟ್ಟು ಇಲಾಸ್ಟಿಕ್ಕಾಗಿ ಟರ್ನ್ ಆಗಿದೆ ನೋಡಿ. ನೋಡಿ ಹೌದಾ, ಹಾಗೆ ಇಲಾಸ್ಟಿಕ್ ಆದರೆ ಮಾತ್ರ ನಾವು ಕಲಸಿದ್ದು ಕರೆಕ್ಟಾಗಿದೆ ಅಂತ ಅರ್ಥ.
ನಾನು ಅದನ್ನೆಲ್ಲ ನೀಡ್ ಮಾಡಿ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ. ಇಷ್ಟೇ ಇರೋದು. ಈಗ ಇದು ಒಂದು ಸಣ್ಣದು ಇದ್ರದ್ದು ಆಮ್ಲ ಸೈಜ್ ನೆಲ್ಲಿಕಾಯಿ ಸೈಜ್ಗಿಂತ ಕಮ್ಮಿದು ಹಿಟ್ಟು ತೊಗೊಂಡು ಅದನ್ನು ಕೈ ಮೇಲೆ ಫ್ಲ್ಯಾಟನ್ ಮಾಡಿಕೊಂಡು ಇವಾಗ ನೋಡಿ ಅದಷ್ಟೇ ಹಿಟ್ಟಿರೋದಲ್ವ, ಅದನ್ನು ಎಲ್ಲ ಕವರಪ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ. ಏನೂ ಉಳಿಯಲ್ಲ ಅದರಲ್ಲಿ ಎಕ್ಸ್ಟ್ರಾ ನಾನು ತೆಗಿಲಿಕ್ಕೆ, ನೋಡಿ ಏನೇನೂ ಉಳಿಯಲ್ಲ ಯಾಕಂದರೆ ನಾನು ತುಂಬ ಮಿನಿಮಮ್ ತೊಗೊಂಡಿದ್ದೀನಿ. ಈಗ ಅದನ್ನು ರೌಂಡ್ ಶೇಪ್ ಮಾಡಿಕೊಂಡು ಒಂದು ಥಿಕ್ ಪ್ಲಾಸ್ಟಿಕ್ ಕವರ್ ಮೇಲೆ ನೋಡಿ ಹೀಗೆ ರೌಂಡ್ ಆಗಬೇಕು ಅದು ಎಲ್ಲ ಕಡೆ, ಎಲ್ಲ ಕಡೆ ಕವರಪ್ ಆಗಬೇಕು. ಇದನ್ನು ಇವಾಗ ಪ್ಲಾಸ್ಟಿಕ್ ಕವರ್ ಇದ್ರ ಮೇಲೆ ಶೀಟ್ ಮೇಲೆ ರೋಲ್ ಮಾಡಿ ನಿಮ್ಗೆ ಎಷ್ಟು ತಿನ್ನಬೇಕೋ ಅಷ್ಟು ತಿನ್ನ ಲಟ್ಟಿಸ್ಬೋದು. ಇದು ನೋಡಿ ಅದರಲ್ಲಿ ಹಿಟ್ಟಿದ್ರೆ ನಿಮ್ಗೆ ಹೊರಗಿನ ಇಟ್ಟಿದ್ರೆ ಕಾರ್ನರಲ್ಲಿ ಕಾಣುತ್ತೆ, ಹೌದಾ? ಇದರಲ್ಲಿ ಕಾಣಲ್ಲ ನೋಡಿ, ಹೌದಾ? ಅಷ್ಟು ಚೆನ್ನಾಗಿ ನೀವು ಅದನ್ನು ಕವರಪ್ ಮಾಡಬೇಕು. ಮತ್ತು ಸ್ವಲ್ಪ ಕಮ್ಮಿನೇ ಹಿಟ್ಟು ತೊಗೋಬೇಕು ಯಾವಾಗಲೂ, ಕಣಕದ ಹಿಟ್ಟು ಕಮ್ಮಿ ತೊಗೊಂಡು ಒಳಗಿನ ಸ್ಟಫಿಂಗ್ ಜಾಸ್ತಿ ತೊಗೋಬೇಕು. ಆವಾಗ ಚೆನ್ನಾಗಿ ಬರುತ್ತೆ, ಅಂದರೆ ಸಾಫ್ಟಾಗಿ ಬರುತ್ತೆ. ನೋಡಿ ಇನ್ನೂ ದೊಡ್ಡದು ಬೇಕಾದ್ರೆ ಲಟ್ಸ್ಬೋದು, ಬಟ್ ಸಾಕು ಅಂತ ನಾನು ಅಷ್ಟೇ ಇದು ಮಾಡಿದ್ದೀನಿ. ಇವಾಗ ತವ ಕಾದಿದೆ, ಅದರ ಮೇಲೆ ಹಾಕ್ಕೊಳ್ಳಿ, ಮೀಡಿಯಂ ಫ್ಲೇಮಲ್ಲಿ ಇಡಿ. ಅಲ್ಲಿಗೆ ಬಬಲ್ಸ್ ಬರೋಕ್ಕೆ ಶುರು ಆಗುತ್ತೆ ನೋಡಿ, ಆ ಬಬಲ್ಸ್ ಬಂದ ತಕ್ಷಣ ಫ್ಲಿಪ್ ಮಾಡಿ. ಅವಾಗ ನಿಮ್ಮ ಕರೆಕ್ಟಾಗಿ ಫ್ಲಿಪ್ ಆಗೋಕ್ಕೆ ಫ್ಲಿಪ್ ಮಾಡೋಕ್ಕೆ ಕರೆಕ್ಟಾಗಿ ಆಗುತ್ತೆ ನೋಡಿ. ಆಯ್ತಲ್ಲ, ಇವಾಗ ನೋಡಿ ಅಲ್ಲಲ್ಲಿ ಅಲ್ಲಲ್ಲಿ ಪಫ್ ಆಗುತ್ತೆ, ಇಡೀ ಇದು ಪಫ್ ಆಗೋಲ್ಲ. ಯಾಕಂದರೆ ನಾವು ತುಂಬ ಕಮ್ಮಿ ಹಿಟ್ಟು ತೊಗೊಂಡಿದ್ವಲ್ಲ ನೋಡಿ, ಪರಾಟಾಗೆ ನಾವು ಪರಾಟ ಮಾಡಬೇಕಾದ್ರೆ ಹೊರಗಿನ ಹಿಟ್ಟು ಜಾಸ್ತಿ ಇರುತ್ತೆ, ಸೊ ಅದು ಪಫ್ ಅಪ್ ಆಗಿ ಬರುತ್ತೆ. ಇದಕ್ಕೆ ಹೊರಗಡೆ ಹಿಟ್ಟು ಕಮ್ಮಿ, ಸೊ ಪಫ್ ಅಪ್ ಆಗೋದಿಲ್ಲ ನೋಡಿ. ಇವಾಗ ಎಲ್ಲ ಕಡೆಯೂ ಬ್ರೌನ್ ಡಾಟ್ಸ್ ಬಿತ್ತು, ಹೌದಾ? ಇವಾಗ ಟ್ರಾನ್ಸ್ಫರ್ ಮಾಡಿ ಪ್ಲೇಟ್ಗೆ, ಆಯಿತು. ಪೋಳಿ ರೆಡಿ ಆಯಿತು, ಅದಕ್ಕೆ ಸ್ವಲ್ಪ ತುಪ್ಪ ಹಚ್ಕೊಳ್ಳಿ. ಇದನ್ನು ಕೆಲವರು ಹಾಲು ಹಾಕ್ಕೊಂಡು ತಿಂತಾರೆ, ಕೆಲವರು ತುಪ್ಪ ಹಾಕ್ಕೊಂಡು, ತುಪ್ಪ ಸಕ್ಕರೆ ಹಾಕ್ಕೊಂಡು, ಬುರ ಸಕ್ಕರೆ ಹಾಕ್ಕೊಂಡು ತಿಂತಾರೆ. ಇವಾಗ ರೆಡಿ ಆಯಿತು ನಿಮಗೆ ತೊಗರಿಬೇಳೆ ಹೋಳಿಗೆ. ಬೇರೆ ಹೋಳಿಗೆ ರೆಸಿಪಿ ಲಿಂಕ್ಸ್ ಹಾಕಿರ್ತೀನಿ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬಾಯ್.